ಕಾಂಗ್ರೆಸ್ಗೆ ಸೇರಲಿರುವ ಸಂಭಾವ್ಯರ ಪಟ್ಟಿ ಹೀಗಿದೆ. ಭೈರತಿ ಬಸವರಾಜ್ ಕೆಆರ್ಪುರ ಕ್ಷೇತ್ರ, ಎಸ್ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರ, ಮುನಿರತ್ನ ಆರ್ಆರ್ ನಗರ ಕ್ಷೇತ್ರ, ಎಸ್ ಮುನಿರಾಜು ದಾಸರಹಳ್ಳಿ ಕ್ಷೇತ್ರ, ಕೆ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್, ಎಸ್ ಮಂಜುಳಾ ಮಹದೇವಪುರ ಕ್ಷೇತ್ರ, ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಕ್ಷೇತ್ರ. ಕಾಂಗ್ರೆಸ್ಗೆ ಸೇರಲಿರುವ ಸಂಭಾವ್ಯರ ಪಟ್ಟಿ ಹೀಗಿರ್ತಕ್ಕಂಥದ್ದು. ಭೈರತಿ ಬಸವರಾಜ್ ಕೆಆರ್ಪುರ ಕ್ಷೇತ್ರ, ಎಸ್ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರ, ಮುನಿರತ್ನ ಆರ್ಆರ್ ನಗರ ಕ್ಷೇತ್ರ, ಎಸ್ ಮುನಿರಾಜು ದಾಸರಹಳ್ಳಿ ಕ್ಷೇತ್ರ. ಎಲ್ಲ ನಾವು ಹೇಳಿರ್ತಕ್ಕಂಥ ಸಂಭಾವ್ಯರ ಪಟ್ಟಿ, ಕಾಂಗ್ರೆಸ್ಗೆ ಸೇರ್ಪಡೆ ಆಗಲಿರತಕ್ಕಂಥ ಹೆಸರುಗಳು. ನಿನ್ನೆ ತಾನೇ ಫ್ರೀಡಮ್ ಟಿವಿ ಇದರ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರಿ ಅವರು ಇಂದು ಹೇಳಿಕೆ ಕೂಡ ನೀಡಿದ್ದಾರೆ. ಉಪಚುನಾವಣೆಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ನಾನಾ ಬೆಳವಣಿಗೆಗಳಾಗುತ್ತೆ, ಆ ಎಲ್ಲ ಬೆಳವಣಿಗೆಗಳನ್ನು ನೀವು ಕಾಣಬಹುದು ಮುಂದಿನ ಉಪಚುನಾವಣೆ ಬಳಿಕ ಅಂತ ಹೇಳಿಕೊಂಡಿರತಕ್ಕಂಥದ್ದು. ನಾವು ಹೇಳಿದ ಎಲ್ಲ ಈ ನಾಯಕರ ಸಂಭಾವ್ಯರ ಪಟ್ಟಿ ಮುಂದಿನ ಉಪಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಸೇರಲು ಸಾಧ್ಯವಿರತಕ್ಕಂಥದ್ದು. ಎಸ್ ಮಂಜುಳಾ ಅವರಾಗಿರ್ಬೋದು, ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು, ಮುನಿರತ್ನ ಅವರಾಗಿರ್ಬೋದು, ಎಲ್ಲ ನಾಯಕರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರುವ ಸಾಧ್ಯತೆಗಳು ಹೆಚ್ಚಿರತಕ್ಕಂಥದ್ದು.